ನಿಮಗೆ ತಿಳಿಸಿರುವ ಮಾಹಿತಿ ಯಾವುದಪ್ಪ ಅಂತಂದ್ರೆ ಡಿ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಕಡೆಯಿಂದ ಗಂಗಾ ಕಲ್ಯಾಣ ಯೋಜನೆಗೆ ಯಾವ ರೀತಿ ಅರ್ಜಿ ಸಲ್ಲಿಸೋದು ಅನ್ನೋದನ್ನ ನಿಮಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಅಂದ್ರೆ ಈ ಒಂದು ಡಿ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದಲ್ಲಿ ಏನು ಪ್ರವರ್ಗ ಒಂದು ಪ್ರವರ್ಗ ಎರಡು ಎ ಪ್ರವರ್ಗ ಮೂರು ಎ ಪ್ರವರ್ಗ ಮೂರು ಬಿ ಈ ಕೆಟಗರಿಯ ರೈತರು ಈ ಒಂದು ವೆಬ್ಸೈಟ್ ಮುಖಾಂತರ ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ಅಂದ್ರೆ ಕಳೆದ ವಿಡಿಯೋದಲ್ಲಿ ನಾನು ಎಸ್ ಸಿ ಎಸ್ ಟಿ ಜನಾಂಗದ ರೈತರಿಗೆ ಅಂದ್ರೆ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಕಡೆಯಿಂದ ಗಂಗಾ ಕಲ್ಯಾಣ ಯೋಜನೆಗೆ ಯಾವ ರೀತಿ ಅರ್ಜಿ ಸಲ್ಲಿಸೋದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೆ. ಆ ವಿಡಿಯೋ ಬೇಕಾದ್ರೆ ನಿಮಗೆ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ, ಅಲ್ಲಿಂದ ನೀವು ಡೈರೆಕ್ಟ್ ಆಗಿ ಚೆಕ್ ಮಾಡಬಹುದು. ಅಂದ್ರೆ ಇವತ್ತು ನಾವು ಡಿ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಕಡೆಯಿಂದ ಪ್ರವರ್ಗ ಒಂದು ಪ್ರವರ್ಗ ಎರಡು ಎ ಪ್ರವರ್ಗ ಮೂರು ಎ ಪ್ರವರ್ಗ ಮೂರು ಬಿ ಈ ವರ್ಗದ ರೈತರು ಗಂಗಾ ಕಲ್ಯಾಣ ಯೋಜನೆಗೆ ಯಾವ ರೀತಿ ಅರ್ಜಿ ಸಲ್ಲಿಸೋದು ಅನ್ನೋದ್ರ ಬಗ್ಗೆ ಸಂಪೂರ್ಣದಂತ ಡೀಟೇಲ್ಸ್ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ರೆಡ್ ಬಟನ್ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ, ನಂತರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಈ ಒಂದು ಡಿ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಆಫೀಸಿಯಲ್ ವೆಬ್ಸೈಟ್ ಅನ್ನ ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ಇದರ ಲಿಂಕ್ ನ ಬೇಕಾದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಅಲ್ಲಿಂದ ನೀವು ಡೈರೆಕ್ಟ್ ಆಗಿ ಓಪನ್ ಮಾಡ್ಕೊಳ್ಬಹುದು. ಫ್ರೆಂಡ್ಸ್, ಈ ಒಂದು ಆಫೀಸಿಯಲ್ ವೆಬ್ಸೈಟ್ ಅನ್ನ ಓಪನ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಆಪ್ಷನ್ಗಳು ಬಹಳಷ್ಟು ಆಪ್ಷನ್ಗಳು ಕಾಣುತ್ತೆ. ಇಲ್ಲಿ ನಿಮಗೆ ರಾಜ್ಯ ಸರ್ಕಾರದ ಯೋಜನೆಗಳು ಅಂತ ಒಂದು ಆಪ್ಷನ್ ಕಾಣುತ್ತೆ. ಆನ್ಲೈನ್ ನಲ್ಲಿ ನೋಡ್ತಿರ್ಬೋದು ಇಲ್ಲಿ ರಾಜ್ಯ ಸರ್ಕಾರದ ಯೋಜನೆಗಳಂತ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೆಳಗಡೆ ಬಂದ್ರೆ ನಿಮಗೆ ಗಂಗಾ ಕಲ್ಯಾಣ ನೀರಾವರಿ ಯೋಜನೆ ಅಂತ ಒಂದು ಆಪ್ಷನ್ ಇದೆ. ಈ ಒಂದು ಆಪ್ಷನ್ ಮೇಲೆ ಜಸ್ಟ್ ನೀವು ಕ್ಲಿಕ್ ಮಾಡಬೇಕು. ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಈ ಒಂದು ಡಿ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಕಡೆಯಿಂದ ಗಂಗಾ ಕಲ್ಯಾಣ ಯೋಜನೆಯ ಬಗ್ಗೆ ಸಂಪೂರ್ಣದಂತ ಮಾಹಿತಿ ಇಲ್ಲಿ ನಿಮಗೆ ಕಂಡು ಬರುತ್ತೆ. ಅಂದ್ರೆ ನಾನು ಸಂಪೂರ್ಣವಾಗಿ ಡೀಟೇಲ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಬಹಳ ಗಮನ ಇಟ್ಟು ನೀವು ಕೇಳಬೇಕು. ಈ ಒಂದು ಡಿ ದೇವರಾಜು ಅರಸು ಹಿಂದುಳಿದ ಅಭಿವೃದ್ಧಿ ನಿಗಮದ ಕಡೆಯಿಂದ ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿಯನ್ನ ನೀವು ಸಲ್ಲಿಸಬೇಕಾದ್ರೆ ಪ್ರವರ್ಗ ಒಂದು ಪ್ರವರ್ಗ ಎರಡು ಎ ಪ್ರವರ್ಗ ಮೂರು ಎ ಪ್ರವರ್ಗ ಮೂರು ಬಿ ಈ ವರ್ಗದ ರೈತರು ಮಾತ್ರ ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ಇದು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಫ್ರೆಂಡ್ಸ್, ನಾವು ಮೊದಲಿಗೆ ಈ ಒಂದು ಗಂಗಾ ಕಲ್ಯಾಣ ಯೋಜನೆ ಬಗ್ಗೆ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋದಾಯ್ತಪ್ಪ ಅಂತಂದ್ರೆ ಈ ಒಂದು ಡಿ ದೇವರಾಜು ಅರಸು ಅಭಿವೃದ್ಧಿ ನಿಗಮದಲ್ಲಿ ಗಂಗಾ ಕಲ್ಯಾಣ ಯೋಜನೆಯನ್ನ ನಾವು ಮೂರು ರೀತಿಯಲ್ಲಿ ನಾವು ನೋಡ್ಬೋದು. ಇಲ್ಲಿ ನೋಡ್ತಿರ್ಬೋದು ನಿಮಗೆ ಮೊದಲನೇದಾಗಿ ವೈಯಕ್ತಿಕ ನೀರಾವರಿ ಕೊಳವೆ ಬಾವಿ ಯೋಜನೆ ಅಂತ ಒಂದು ಇರುತ್ತೆ, ಎರಡನೇದು ಸಾಮೂಹಿಕ ನೀರಾವರಿ ಕೊಳವೆ ಬಾವಿ ಯೋಜನೆ ಅಂತ ಎರಡನೇದು, ಮೂರನೇದು ನಿಮಗೆ ಏನು ಸಾಮೂಹಿಕ ಏತ ನೀರಾವರಿ ಯೋಜನೆ ಅಂತ ಮೂರು ರೀತಿಯ ಒಂದು ನೀರಾವರಿ ಯೋಜನೆಗಳನ್ನ ಈ ಒಂದು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ನಾವು ನೋಡ್ಬೋದು. ಅಂದ್ರೆ ಒಂದೊಂದಾಗಿ ನಾನು ನಿಮಗೆ ಡೀಟೇಲ್ ಆಗಿ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಅಂದ್ರೆ ಇಲ್ಲಿ ನೀವು ನೋಡ್ತಿರ್ಬೋದು ಇಲ್ಲಿ ಹಿಂದುಳಿದ ವರ್ಗಗಳು ಏನಿರ್ತವೆ ಅವರು ಮಾತ್ರ ಆ ರೈತರು ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದು. ಅಂದ್ರೆ ಹಿಂದುಳಿದ ವರ್ಗಗಳಲ್ಲಿ ಬರುವಂತಹ ಸಣ್ಣ ಹಾಗೂ ಅತಿ ಸಣ್ಣ ರೈತರು ಏನಿರ್ತಾರೆ ಅವರು ಮಾತ್ರ ಈ ಒಂದು ಗಂಗಾ ಕಲ್ಯಾಣ ಯೋಜನೆಗೆ ಈ ಒಂದು ವೆಬ್ಸೈಟ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದು. ಅಂದ್ರೆ ಇದರಲ್ಲಿ ನೋಡ್ತಿರ್ಬೋದು ವಿಶ್ವಕರ್ಮ ಹಾಗೂ ಅದರ ಒಂದು ಉಪ ಸಮುದಾಯಗಳಾಗಿರ್ಬೋದು, ಉಪ್ಪಾರರಾಗಿರ್ಬೋದು, ಅದರ ಉಪ ಸಮುದಾಯಗಳಾಗಿರ್ಬೋದು, ಅಂಬಿಗರ ಆಗಿರ್ಬೋದು, ಮತ್ತೆ ಅದರ ಉಪ ಸಮುದಾಯಗಳಾಗಿರ್ಬೋದು, ಮತೀಯ ಅಲ್ಪಸಂಖ್ಯಾತರಾಗಿರ್ಬೋದು, ಇವರುಗಳೇನಿದ್ದಾರೆ ಇವರು ಅರ್ಜಿಯನ್ನ ಸಲ್ಲಿಸೋಕೆ ಬರಲ್ಲ. ಓನ್ಲಿ ಇಲ್ಲಿ ನೋಡ್ತಿರ್ಬೋದು ಪ್ರವರ್ಗ ಒಂದು ಪ್ರವರ್ಗ ಎರಡು ಎ ಪ್ರವರ್ಗ ಮೂರು ಬಿ ಮತ್ತೆ ಪ್ರವರ್ಗ ಮೂರು ಎ ಈ ವರ್ಗದ ರೈತರು ಮಾತ್ರ ಅರ್ಜಿಯನ್ನ ಇಲ್ಲಿ ಸಲ್ಲಿಸಬಹುದು. ಒಂದೊಂದಾಗಿ ಡೀಟೇಲ್ ಆಗಿ ನಿಮಗೆ ಇಲ್ಲಿ ಮಾಹಿತಿ ಕೊಡ್ತಾ ಹೋಗ್ತೀನಿ. ಇಲ್ಲಿ ನೋಡ್ತಿರ್ಬೋದು ಮೂರು ರೀತಿಯ ನೀರಾವರಿ ಕೊಳವೆ ಬಾವಿ ಯೋಜನೆಯನ್ನ ನಾವು ಇದರಲ್ಲಿ ನೋಡ್ಬೋದು. ಮೊದಲನೇದಾಗಿ ಇಲ್ಲಿ ನೋಡ್ತಿರ್ಬೋದು ನಿಮಗೆ ವೈಯಕ್ತಿಕ ನೀರಾವರಿ ಕೊಳವೆ ಬಾವಿ ಯೋಜನೆ ಅಂತ. ಅಂದ್ರೆ ಇಲ್ಲಿ ವೈಯಕ್ತಿಕ ನೀರಾವರಿ ಕೊಳವೆ ಬಾವಿ ಯೋಜನೆ ಅಂತಂದ್ರೆ ಇಂಡಿವಿಜುವಲ್ ಆಗಿ ಒಬ್ಬೊಬ್ಬ ರೈತರು ತಮ್ಮ ಒಂದು ಹೊಲ ಗದ್ದೆಗಳಲ್ಲಿ ಈ ಒಂದು ಬೋರ್ವೆಲ್ ಗಳನ್ನ ಹಾಕ್ಸ್ಕೊಳ್ಳುವಂತ ಪದ್ಧತಿ ವೈಯಕ್ತಿಕ ನೀರಾವರಿ ಕೊಳವೆ ಬಾವಿ ಯೋಜನೆ. ಅಂದ್ರೆ ಇಲ್ಲಿ ಕೆಲವೊಂದು ಡಿಸ್ಟ್ರಿಕ್ಟ್ ಗಳನ್ನ ಕೊಡಲಾಗಿದೆ. ಇಲ್ಲಿ ಈ ಒಂದು ಡಿಸ್ಟ್ರಿಕ್ಟ್ ನಲ್ಲಿ ಇರುವಂತಹ ರೈತರು ಈ ಒಂದು ವೈಯಕ್ತಿಕ ನೀರಾವರಿ ಕೊಳವೆ ಬಾವಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಕೆಲವೊಂದು ಕಂಡೀಷನ್ ಗಳನ್ನ ಕೊಡಲಾಗಿದೆ. ಅಂದ್ರೆ ಇಲ್ಲಿ ನೋಡ್ತಿರ್ಬೋದು ಉಡುಪಿ, ದಕ್ಷಿಣ ಕನ್ನಡ, ಕೊಡಗು, ಉತ್ತರ ಕನ್ನಡ, ಚಿಕ್ಕಮಗಳೂರು, ಶಿವಮೊಗ್ಗ, ಹಾಸನ ಜಿಲ್ಲೆಗಳಲ್ಲಿ ಇರುವಂತಹ ರೈತರು ಈ ಒಂದು ವೈಯಕ್ತಿಕ ನೀರಾವರಿ ಕೊಳವೆ ಬಾವಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಕನಿಷ್ಠ ಒಂದು ಎಕರೆ ಜಮೀನನ್ನು ಹೊಂದಿರಬೇಕಾಗುತ್ತೆ. ಉಳಿದಂತ ಜಿಲ್ಲೆಗಳಲ್ಲಿ ಇರುವಂತಹ ರೈತರೇನಿದ್ದರೆ ಎರಡು ಎಕರೆ ಜಮೀನನ್ನು ಹೊಂದಿರಬೇಕಾಗುತ್ತೆ. ಅಂದ್ರೆ ಇಲ್ಲಿ ವೈಯಕ್ತಿಕ ನೀರಾವರಿ ಕೊಳವೆ ಬಾವಿ ಯೋಜನೆ ಅಡಿಯಲ್ಲಿ ನಿಮಗೆ ಎಷ್ಟು ಸಾಲ ಸೌಲಭ್ಯ ನೀಡಲಾಗುತ್ತೆ ಮತ್ತೆ ಅದರಲ್ಲಿ ಸಬ್ಸಿಡಿ ಎಷ್ಟಿರುತ್ತೆ,
ಸಾಲ ಎಷ್ಟು ಇರುತ್ತೆ, ಎಷ್ಟು ಬಡ್ಡಿಯನ್ನು ಹಾಕಲಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅಂದರೆ ನೀವು ವೈಯಕ್ತಿಕ ನೀರಾವರಿ ಕೊಳವೆ ಬಾವಿ ಯೋಜನೆ ಅಡಿಯಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಿದ್ರೆ ನಿಮಗೆ 2.5 ಲಕ್ಷ ರೂಪಾಯಿ ಹಣ ಏನಿದೆ ಈ ಒಂದು ಬೋರ್ವೆಲ್ಗಳನ್ನು ಹಾಕ್ಸ್ಕೊಳ್ಳೋಕ್ಕೆ ಖರ್ಚು ಬರುತ್ತೆ. ಅಂದರೆ ನಿಮಗೆ 2.5 ಲಕ್ಷ ರೂಪಾಯಿ ಹಣವನ್ನು ನಿಮಗೆ ಸಾಲದ ರೂಪದಲ್ಲಿ ನೀಡಲಾಗುತ್ತೆ. ಅಂದರೆ ಇದರಲ್ಲಿ 2 ಲಕ್ಷ ರೂಪಾಯಿ ಹಣ ಏನಿದೆ ಸಬ್ಸಿಡಿ ರೂಪದಲ್ಲಿ ಫ್ರೀಯಾಗಿ ಇರುತ್ತೆ. ಅಂದರೆ ಉಳಿದಂಥ 50,000 ರೂಪಾಯಿ ಹಣವನ್ನು ಮಾತ್ರ ನೀವು ಮರುಪಾವತಿ ಮಾಡಬೇಕು. ಅಂದರೆ ಈ ಒಂದು 50,000 ರೂಪಾಯಿಗೆ ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ 4% ರೇಟ್ ಆಫ್ ಇಂಟ್ರೆಸ್ಟ್ನಲ್ಲಿ 50,000 ರೂಪಾಯಿ ಸಾಲವನ್ನು ಕೊಟ್ಟಿರ್ತಾರೆ. ಅಂದರೆ ನಿಮಗೆ 2.5 ಲಕ್ಷದಲ್ಲಿ 2 ಲಕ್ಷ ಕಟ್ಟುವಂತಿಲ್ಲ, ಕೇವಲ 50,000 ರೂಪಾಯಿ ಹಣವನ್ನು ನೀವು ಮರುಪಾವತಿ ಮಾಡಬೇಕು. ಅಂದರೆ ಉಳಿದಂಥ 2 ಲಕ್ಷ ರೂಪಾಯಿ ಹಣದಲ್ಲಿ ಸಬ್ಸಿಡಿ ಹಣದಲ್ಲಿ ನೀವು ಏನೇನು ಮಾಡಬೇಕಂದ್ರೆ ಕೊಳವೆ ಬಾವಿಗಳನ್ನು ನಿಮ್ಮ ಅಂದರೆ ಬೋರ್ವೆಲ್ಗಳನ್ನು ನಿಮ್ಮ ಹೊಲ ಗದ್ದೆಗಳಲ್ಲಿ ಹಾಕ್ಸ್ಕೊಳ್ಬೇಕು, ಮತ್ತು ಅದಕ್ಕೆ ಪಂಪ್ಸೆಟ್ಗಳನ್ನು ಅಳವಡಿಕೆ ಮಾಡ್ಕೊಬೇಕು, ಮತ್ತು ಇತರೆ ಏನೇನು ಸಾಮಗ್ರಿಗಳು ಬೇಕು ಅವು ಎಲ್ಲ ಈ ಒಂದು ಸಬ್ಸಿಡಿ ಹಣದಲ್ಲಿ ನೀವು ಫ್ರೀಯಾಗಿ ಮಾಡಿಸ್ಕೊಳ್ಬೋದು. ನಂತರ ಇನ್ನು ಉಳಿದಂಥ 50,000 ರೂಪಾಯಿ ಏನು ನಿಮಗೆ ಸಾಲ ಕೊಟ್ಟಿರ್ತಾರೆ ಅದರಲ್ಲಿ ಆ ಒಂದು ಏನು ಪಂಪ್ಸೆಟ್ ಇದು ಬೋರ್ವೆಲ್ಗಳನ್ನು ಹಾಕ್ಸಿರ್ತಾರ ಅದಕ್ಕೆ ಒಂದು ವಿದ್ಯುತ್ ಸಂಪರ್ಕ ಕಲ್ಪಿಸಬೇಕಾಗುತ್ತೆ. ಅಂದರೆ ಕರೆಂಟಿನ ವ್ಯವಸ್ಥೆಯನ್ನು ಮಾಡೋದಕ್ಕೆ ಈ ಒಂದು 50,000 ರೂಪಾಯಿಯನ್ನು ಸಾಲದ ರೂಪದಲ್ಲಿ ಕೊಡಲಾಗಿರುತ್ತೆ. ಈ ಒಂದು 50,000 ರೂಪಾಯಿ ಹಣವನ್ನು ನೀವು ಮರುಪಾವತಿ ಮಾಡಬೇಕಾಗುತ್ತೆ. ಉಳಿದಂಥ 2 ಲಕ್ಷ ರೂಪಾಯಿ ಏನಿದೆ ಸಬ್ಸಿಡಿ ರೂಪದಲ್ಲಿ ನಿಮಗೆ ಫ್ರೀಯಾಗಿ ಇರುತ್ತೆ. ಇನ್ನು ಎರಡನೇದಾಗಿ ನಿಮಗೆ ಇಲ್ಲಿ ನೋಡ್ತಿರ್ಬೋದು, ಒಂದು ವೇಳೆ ನೀವು ಏನಾದರೂ ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಗ್ರಾಮಾಂತರ ಮತ್ತು ರಾಮನಗರ, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು ಜಿಲ್ಲೆಯಲ್ಲಿ ಇರುವಂಥ ರೈತರೇನಾದರೂ ಆಗಿದ್ದರೆ ನೀವು ಇಲ್ಲಿಂದ ನೀವು ವೈಯಕ್ತಿಕ ನೀರಾವರಿ ಕೊಳವೆ ಬಾವಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ರೆ ಈ ಒಂದು ಜಿಲ್ಲೆಗಳಲ್ಲಿ ಇರುವಂಥ ರೈತರಿಗೆ ಈ ಒಂದು ಬೋರ್ವೆಲ್ಗಳನ್ನು ಹಾಕ್ಸ್ಕೊಳ್ಳೋಕ್ಕೆ 4 ಲಕ್ಷ ರೂಪಾಯಿ ಹಣವನ್ನು ನಿಮಗೆ ಸಾಲದ ರೂಪದಲ್ಲಿ ಕೊಡಲಾಗುತ್ತೆ. ಅಂದರೆ ಇದರಲ್ಲಿ 3.5 ಲಕ್ಷ ಸಬ್ಸಿಡಿ ಫ್ರೀಯಾಗಿರುತ್ತೆ, ಇನ್ನು 50,000 ರೂಪಾಯಿ ಹಣವನ್ನು ಮಾತ್ರ ನೀವು ಮರುಪಾವತಿ ಮಾಡಬೇಕು. ಅಂದರೆ ಈ ಜಿಲ್ಲೆಗಳಿಂದ ರೈತರು ಏನಾದರೂ ಅರ್ಜಿ ಸಲ್ಲಿಸಿದ್ರೆ ಮಾತ್ರ ಇದು ಅನ್ವಯ ಆಗುತ್ತೆ. ಇನ್ನು ಎರಡನೇದು ನಾವು ನೋಡೋದಾಯ್ತಪ್ಪ ಅಂತಂದರೆ ಸಾಮೂಹಿಕ ನೀರಾವರಿ ಕೊಳವೆ ಬಾವಿ ಯೋಜನೆ. ಸಾಮೂಹಿಕ ನೀರಾವರಿ ಅಂತಂದರೆ ಹೆಸರೇ ಹೇಳುವಂತೆ ಸಾಮೂಹಿಕ ನೀರಾವರಿ ಅಂದರೆ ಒಂದು 3 ಅಥವಾ 4 ಮಂದಿ ರೈತರೇನಿರ್ತಾರೆ ಅವರು ಸೇರಿ ತಮ್ಮ ಜಮೀನುಗಳನ್ನು ಒಟ್ಟುಗೂಡಿಸಿ ಆ ಒಂದು ಏನು 3 ಅಥವಾ 4 ಮಂದಿ ರೈತರ ನಡುವೆ ಒಂದು 2 ಅಥವಾ 3 ಬೋರ್ವೆಲ್ಗಳನ್ನು ಹಾಕ್ಸುವಂಥ ಪದ್ಧತಿಗೆ ಸಾಮೂಹಿಕ ನೀರಾವರಿ ಕೊಳವೆ ಬಾವಿ ಯೋಜನೆ ಅಂತ ಕರೀತಾರೆ. ಅಂದರೆ ಇಲ್ಲಿ ಸುಮಾರು ಒಂದು 3 ಜನ ಸಣ್ಣ ಹಾಗೂ ಅತಿ ಸಣ್ಣ ರೈತರೇನಿರ್ತಾರೆ ತಮ್ಮಲ್ಲಿ ಇರುವಂಥ ಜಮೀನುಗಳನ್ನು ಒಟ್ಟುಗೂಡಿಸ್ಬೇಕು. ಅಂದರೆ ಒಂದು 3 ಮಂದಿ ರೈತರು ಸೇರಿ 8 ಎಕರೆಲಿಂದ ಹಿಡಿದು 15 ಎಕರೆವರೆಗೆ ಜಮೀನನ್ನು ಒಟ್ಟುಗೂಡಿಸ್ಬೇಕು. ಒಟ್ಟುಗೂಡಿಸಿದ ನಂತರ ಅಲ್ಲಿ ಆ ಒಂದು ರೈತರ ಸಲುವಾಗಿ ಇಲ್ಲಿ ಕೊಳವೆ ಬಾವಿಗಳನ್ನು ಹಾಕಲಾಗುತ್ತೆ. ಅಂದರೆ ಇಲ್ಲಿ ಒಂದು ಎಕ್ಸಾಂಪಲ್ ಹೇಳೋದಾಯ್ತಪ್ಪ ಅಂತಂದರೆ 3 ರೈತರು ಒಟ್ಟುಗೂಡಿ ಒಂದು 15 ಎಕರೆ ಜಮೀನು ಇರುತ್ತೆ ಅವ್ರದ್ದು. ಆ 15 ಎಕರೆ ಜಮೀನು ನಡುಕ ಇಲ್ಲಿ ನಿಮಗೆ 2 ಕೊಳವೆ ಬಾವಿಗಳನ್ನು ಹಾಕಲಾಗುತ್ತೆ. ಅಂದರೆ 2 ಬೋರ್ವೆಲ್ಗಳನ್ನು ಹಾಕಲಾಗುತ್ತೆ. ಅಂದರೆ ಏನು 15 ಎಕರೆ ನಡುವೆ 2 ಬೋರ್ವೆಲ್ಗಳನ್ನು ಹಾಕಲಾಗುತ್ತೆ. ಅಂದರೆ ಇಲ್ಲಿ ನಿಮಗೆ 2 ಬೋರ್ವೆಲ್ಗಳನ್ನು ಹಾಕೋಕ್ಕೆ 4 ಲಕ್ಷದವರೆಗೆ ನಿಮಗೆ ಖರ್ಚು ಬರುತ್ತೆ. ಈ ಒಂದು 4 ಲಕ್ಷ ರೂಪಾಯಿ ಹಣ ಏನಿದೆ ನಿಮಗೆ ಸರ್ಕಾರದ ಕಡೆಯಿಂದ ಫ್ರೀಯಾಗಿ ಕೊಡ್ತಾರೆ. ಅಂದರೆ ನೀವು ಇದಕ್ಕೆ 1 ರೂಪಾಯಿನೂ ಹಣವನ್ನು ಖರ್ಚು ಮಾಡುವಂಥ ಅವಶ್ಯಕತೆ ಇಲ್ಲ. ಒಂದು ವೇಳೆ 3 ಮಂದಿ ರೈತರು ಸೇರಿ ಒಂದು 15 ಎಕರೆ ಮೇಲೆ ಜಮೀನು ಇತ್ತಪ್ಪ ಅಂಥ ಸಂದರ್ಭದಲ್ಲಿ ನೀವು ಸಾಮೂಹಿಕವಾಗಿ ನೀರಾವರಿ ಕೊಳವೆ ಬಾವಿ ಯೋಜನೆಗೆ ಅರ್ಜಿ ಸಲ್ಲಿಸ್ತೀರಪ್ಪ ಅಂತಂದರೆ ನಿಮಗೆ ಇಲ್ಲಿ 6 ಲಕ್ಷದವರೆಗೆ ಕೊಳವೆ ಬಾವಿಗಳನ್ನು ಹಾಕ್ಸೋದಕ್ಕೆ ಸಾಲ ಸೌಲಭ್ಯವನ್ನು ನೀಡಲಾಗುತ್ತೆ. ಆದರೆ 15 ಎಕರೆ ಮೇಲೆ ಇತ್ತಪ್ಪ ಅಂತಂದರೆ ಸುಮಾರು 3 ಬೋರ್ವೆಲ್ಗಳನ್ನು ಹಾಕಲಾಗುತ್ತೆ ಎಲ್ಲ ರೈತರ ನಡುವೆ. ಈ ಒಂದು 3 ಬೋರ್ವೆಲ್ಗಳನ್ನು ಹಾಕೋಕ್ಕೆ ಏನು 6 ಲಕ್ಷ ರೂಪಾಯಿ ಹಣವನ್ನು ಕೊಟ್ಟಿರ್ತಾರೆ ಅದು ಕೂಡ ನಿಮಗೆ ಎಲ್ಲ ಫ್ರೀಯಾಗಿರುತ್ತೆ. ಅಂದರೆ ಇಲ್ಲಿ ಒಂದು ಗಮನ ಇಡಬೇಕು ನೀವು, ಸಾಮೂಹಿಕ ನೀರಾವರಿ ಕೊಳವೆ ಬಾವಿ ಯೋಜನೆ ಅಡಿಯಲ್ಲಿ ರೈತರು 1 ರೂಪಾಯಿ ಖರ್ಚು ಮಾಡುವಂಥ ಅವಶ್ಯಕತೆ ಇಲ್ಲ. ಅಂದರೆ ಇಲ್ಲಿ ಎಷ್ಟು ಕೊಳವೆ ಬಾವಿಗಳನ್ನು ರೈತರ ನಡುವೆ ಹಾಕಲಾಗುತ್ತೆ ಅದು ಎಲ್ಲ ಫ್ರೀಯಾಗಿ ಹಾಕ್ಕೊಡಲಾಗುತ್ತೆ. ಅಂದರೆ ಇಲ್ಲಿ ರೈತರಿಗೆ 1 ರೂಪಾಯಿನೂ ಖರ್ಚು ಬರೋದಿಲ್ಲ. ಇನ್ನು 3ನೇದು ಬಂದು ನಾವು ಸಾಮೂಹಿಕ ಏತ ನೀರಾವರಿ ಯೋಜನೆ ಅಂತ. ಈ ಒಂದು ಸಾಮೂಹಿಕ ಏತ ನೀರಾವರಿ ಯೋಜನೆ ಅಂತಂದರೆ ಏನು, ರೈತರು ಕೆಲವೊಂದು ನದಿ ದಡದಲ್ಲಿರ್ತಾರೆ, ಕೆರೆ ದಡದಲ್ಲಿರ್ತಾರೆ, ಹಳ್ಳಗಳ ದಡದಲ್ಲಿರ್ತಾರೆ, ಅಂಥ ಒಂದು ರೈತರಿಗೆ ಈ ಒಂದು ಸಾಮೂಹಿಕ ಏತ ನೀರಾವರಿ ಅಂತ ಮಾಡಿಕೊಡ್ತಾರೆ. ಅಂದರೆ ಈ ಒಂದು ನದಿ ಆಗಿರ್ಬೋದು, ಕೆರೆ ಆಗಿರ್ಬೋದು, ಹಳ್ಳ ಆಗಿರ್ಬೋದು, ಅವುಗಳಿಗೆ ಮೋಟರನ್ನು ಅಳವಡಿಸಿ ಪೈಪ್ಲೈನ್ ಮೂಲಕ ಏನು ಕೃಷಿ ಜಮೀನಿಗೆ ನೀರಾವರಿ ಸೌಲಭ್ಯವನ್ನು ಕಲ್ಪಿಸಿಕೊಡಲಾಗುತ್ತೆ. ಇದಕ್ಕೆ ಸಾಮೂಹಿಕ ಏತ ನೀರಾವರಿ ಯೋಜನೆ ಅಂತ ಕರೀತಾರೆ. ಈ ರೀತಿಯಾಗಿ ನಾವು ಇದರಲ್ಲಿ ಈ ಒಂದು ಏನು ಡಿ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಕಡೆಯಿಂದ ಗಂಗಾ ಕಲ್ಯಾಣ ಯೋಜನೆಯಲ್ಲಿ 3 ರೀತಿಯ ಒಂದು ನೀರಾವರಿ ಯೋಜನೆಗಳನ್ನು ನಾವು ನೋಡ್ತೀವಿ.
ಹಾಗೂ ಅದೇ ರೀತಿಯಾಗಿ ಕೊನೆಯದಾಗಿ ಡಿ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಕಡೆಯಿಂದ ಗಂಗಾ ಕಲ್ಯಾಣ ಯೋಜನೆಗೆ ನೀವು ಅರ್ಜಿಯನ್ನ ಸಲ್ಲಿಸ್ತೀರಪ್ಪ ಅಂತಂದ್ರೆ ನೀವೇನ್ ಮಾಡ್ಬೇಕು, ನಿಮ್ಮ ತಾಲೂಕು ಅಥವಾ ಜಿಲ್ಲಾ ಮಟ್ಟದಲ್ಲಿ ಇರುವಂತಹ ಡಿ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮಕ್ಕೆ ಭೇಟಿ ಕೊಡಬೇಕು. ನೀವು ಗಂಗಾ ಕಲ್ಯಾಣ ಯೋಜನೆಗೆ ನಾವು ಅರ್ಜಿಯನ್ನು ಸಲ್ಲಿಸಬೇಕು, ಒಂದು ಫಾರಂ ಕೊಡಿ ಅಂದರೆ ಕೊಡ್ತಾರೆ. ಆ ಒಂದು ಫಾರಂನ ಫುಲ್ಫಿಲ್ ಮಾಡಬೇಕು, ಫುಲ್ಫಿಲ್ ಮಾಡಿ ಅಲ್ಲಿ ಹೇಳುವಂಥ ದಾಖಲಾತಿಗಳನ್ನು ಅದಕ್ಕೆ ಅಟ್ಯಾಚ್ ಮಾಡಿ ನೀವು ಅಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಇಲ್ಲಿ ಇನ್ನೂ ಆನ್ಲೈನ್ನಲ್ಲಿ ಅಪ್ಲಿಕೇಶನ್ ಹಾಕುವಂಥ ಒಂದು ಪ್ರಕ್ರಿಯೆ ಸ್ಟಾರ್ಟ್ ಆಗಿಲ್ಲ. ಅದು ಸ್ಟಾರ್ಟ್ ಆಯ್ತಪ್ಪ ಅಂತಂದರೆ ನಾನು ಮೊದಲು ನೀವೇ ನಿಮಗೆ ಆನ್ಲೈನ್ನಲ್ಲಿ ಯಾವ ರೀತಿ ಅರ್ಜಿ ಸಲ್ಲಿಸೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅಂದರೆ ಇಲ್ಲಿ ಡಿ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಕಡೆಯಿಂದ ಏನು ಪ್ರವರ್ಗ 1, ಪ್ರವರ್ಗ 2A, ಪ್ರವರ್ಗ 3A, ಪ್ರವರ್ಗ 3B ಈ ವರ್ಗದ ರೈತರು ಮಾತ್ರ ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ಈ ಮಾಹಿತಿ ಇಷ್ಟ ಆಗಿತ್ತಂದರೆ ಒಂದು ಲೈಕ್ ಮಾಡಿ, ತಪ್ಪದೆ ನಿಮ್ಮ ಸ್ನೇಹಿತರಿಗೆ, ಎಲ್ಲ ರೈತರಿಗೆ, ಬಂಧು ಮಿತ್ರರಿಗೆ ವಿಡಿಯೋನ ಶೇರ್ ಮಾಡಿ.